सिनेमा थियेटर हाउसफुल प्रदर्शन के अवकाश सिक्ताइदंते बिग सिनेमा रिलीज के मुहूर्त फिक्स आगता है। हैट्रिक हीरो शिवराज कुमार किच्चा सुदीप दुनिया विजय अभिनय बिग सिनेमा तेरे के बरोदे सज्जा है। शिवराज कुमार अभिनय भजरंगी टू अक्टोबर 29 तेरे के अप्पळिसोदे सज्जा है। अक्टोबर 14 सलगा कोटिगोब्बा सिनेमा ग्रैंड एंट्री को ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಶುರುವಾಯಿತ ಅನ್ನೋ ಚರ್ಚೆ ಎದ್ದಿತ್ತು. ಯಾಕಂದ್ರೆ ಮುಂದಿನ ತಿಂಗಳ 14 ಎರಡು ಬಿಗ್ ಸಿನಿಮಾಗಳು ಒಂದೇ ದಿನ ತೆರೆಗೆ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕಿಚ್ಚ ಅಭಿನಯದ ಕೋಟಿಗೊಬ್ಬ 3 ಹಾಗೂ ನಟ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರೋ ಸಲಗ ಸಿನಿಮಾಗಳು ಒಂದೇ ದಿನ ತೆರೆಗೆ ಅಪ್ಪಳಿಸಲಿವೆ. ಇದರಿಂದಾಗಿ ಸ್ಟಾರ್ ವಾರ್ ಶುರುವಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. सैंडलवुड स्टार वार शुरुआत सुलिवो किच्चा सुदीप ट्वीट माड़ी सलगा टीम के शुभाशय कोरिदारे. निर्मापक केपी श्रीकांत मोदल बारिगे निर्देशन दुनिया विजय के शुभवागली. सैंडलवुड ना सुदीर्घ पयण के सलगा रिलीज मुन्नुडियागली अंत शुभ हारैसिदारे. इन्नु न्यूज 18 कन्नडद जोते नट दुनिया विजय मातनाडिदु सैंडलवुड नल्ली यावुदे स्टार वार इल्ल नावेल्लरू चेन्नागिद्देवे अंत हेळिदरु. इन्नु सिनिमा रिलीज हीरोगळिगे संबंधिसिद विषयवल्ल निर्मापकरे चर्चिसि दिनांक फिक्स माड्तारे. इंडस्ट्रियल्ली नावु एल्लरू चेन्नागिये इद्देवे अंत हेळिदारे. एरडु सिनिमा बंदु एरडु सिनिमक्के ओळ्ळेदाद्रे तुम्बा ओळ्ळे एग्जांपल आगुत्ते इदु. सो इष्टु दिवस ऐन नड़ीतो आ तपु तिलवड़े सूम्सुम्ने स्टार वार अंत अलू एंडाड़े मत एलूदे नंबिके ना सी एरू सिनिमा बंद एरू सिनिमेदे तुम वे एक्सापल आगते सो इष्टु दिवस ऐन नड़ीतो आ तपु तिलवड़े सूम्सुम्ने स्टार वार अंत अलू एंडाड़े मत एलू वे नंबिके ना सी एरू सिनिमा बंद एरू अक्टोबर 14 सलग चित्र रिलीज आगता है. नानु मोदल बारिगे निर्देशकरागी केलस माडिदारे. सलग ओळ्ळेय कथेयन्न होंदिदे. कोरोना हिन्नेलेयल्ली सिनिमा रिलीज ಒಂದೂವರೆ ವರ್ಷದಿಂದ ವಿಳಂಬ ಆಗುತ್ತಲೇ ಇದೆ. ಹೀಗಾಗಿ ಇದೆ ಅಕ್ಟೋಬರ್ 14 ರಿಲೀಸ್ ಆಗಲಿದೆ ಅಂತ ನಟ ದುನಿಯಾ ವಿಜಯ್ ಹೇಳಿಕೆ ಕೊಟ್ಟಿದ್ದಾರೆ. ಖುಷಿಯಾಗಿದೆ ಮೇಡಮ್, 14 ತಾರೀಕು ಬರ್ತಾ ಇದೀವಲ್ಲ. ಸೋ ಆ ವಿಷಯದ ಬಗ್ಗೆ ತುಂಬಾನೇ ಖುಷಿಯಾಗಿದೆ. ನನಗೂ ಒಂದು ಕುತೂಹಲ ಇದೆ. ಅವತ್ತು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಅಭಿಮಾನಿಗಳ ಜೊತೆ ನೋಡಬೇಕು ಅನ್ನೋ ಅಂತ ಅದು ಅದು ಹೇಳಕ್ಕೆ ಬರೋದಿಲ್ಲ. ಅದು ಎಕ್ಸಾಮ್ ಬರ್ತಿದೀವಿ, ಒಂದ ಕಡೆ ಪ್ರೀತಿ, ಒಂದ ಕಡೆ ಖುಷಿ, ಒಂದ ಕಡೆ ಭಯ, ಎಲ್ಲಾನು ಇದೆ. ಸಲಗ ಚಿತ್ರಕ್ಕೆ ನಟ ಸುದೀಪ್ ಶುಭಾಶಯ ಕೋರಿದಕ್ಕೆ ವಿಜಯ್ ಧನ್ಯವಾದ ತಿಳಿಸಿದ್ದಾರೆ. ಅದು ಸುದೀಪ್ ಅವರ ದೊಡ್ಡ ಗುಣ ಅಂತ ಹೇಳಿದ್ದಾರೆ. ಇರ್ತಾನ ನಿಜವಾಗ್ಲೂ ಅದು ಅವತ್ತೇ ಎರಡು ಸಿನಿಮಾ ಬರ್ತೀವಿ ಅಂದಾಗ ಅವರು ನಮಗೆ ಶುಭಾರೈಸಿದರು. ಅದರ ಬಗ್ಗೆ ತುಂಬಾ ಖುಷಿ ಇದೆ. ಅವರ ಒಳ್ಳೆ ಮನಸ್ಸು ಗೊತ್ತಾಗುತ್ತೆ ಇಲ್ಲಿ, ಹೆಲ್ದಿ ಮೈಂಡೆಡ್ ಅಂತ. ಅದರ ಬಗ್ಗೆ ತುಂಬಾ ಖುಷಿ ಇದೆ. ಹೌದು ಮೇಡಮ್, ಅವರು ತಿರ್ತಾನ ನಿಜವಾಗ್ಲೂ ಅದು ಅವತ್ತೇ ಎರಡು ಸಿನಿಮಾ ಬರ್ತೀವಿ ಅಂದಾಗ ಅವರು ನಮಗೆ ಶುಭಾರೈಸಿದರು. ಅದರ ಬಗ್ಗೆ ತುಂಬಾ ಖುಷಿ ಇದೆ. ಅವರ ಒಳ್ಳೆ ಮನಸ್ಸು ಗೊತ್ತಾಗುತ್ತೆ ಇಲ್ಲಿ, ಹೆಲ್ದಿ ಮೈಂಡೆಡ್ ಅಂತ. ಅದರ ಬಗ್ಗೆ ತುಂಬಾ ಖುಷಿ ಇದೆ. ಹೌದು ಮೇಡಮ್, ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಿ. ನಮ್ಮಲ್ಲಿ ಸಿನಿಮಾ ನೋಡೋರು ತುಂಬಾ ಜನ ಇದ್ದಾರೆ. ಸೊ ಎರಡು ಚಿತ್ರ, ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎರಡು ಬೇರೆ ಆಪೋಸಿಷನ್ಸ್ ಇಲ್ಲ, ಬೇರೆ ರಾಜ್ಯಗಳ ಆಪೋಸಿಷನ್ ಇಲ್ಲ. ಅದೊಂದು ಖುಷಿ ವಿಚಾರ. ಸೊ ಅದು ಬಿಟ್ರೆ ಯಾವುದೇ ಸ್ಟಾರ್ ವಾರ್ ಇಲ್ಲ, ಏನೂ ಇಲ್ಲ. ಎರಡೂ ನಿರ್ಮಾಪಕರು ತುಂಬಾ ಅನ್ಯೋನ್ಯತೆಯಿಂದ ಕೋವಿಡ್ ಟೈಮ್ ಇಂದಾನು ಜೊತೆಲೇ ಇದೀವಿ, ಇನ್ ಮುಂದೆ ನಿಲ್ತೀವಿ. ಸರ್, ನೀವು ಹೇಳಿದಾಗ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಫಸ್ಟ್ ಸಲಗ ಬರುತ್ತೆ, ನಂತರ ಕೋಟಿಗೊಬ್ಬ 3 ಬರುತ್ತೆ, ಆನಂತರ ಬಜರಂಗಿ 2 ಬರುತ್ತೆ ಅಂತ ಹೇಳಿ ಸಲಗ ಒಡಂಬಡಿಕೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಈಗ ಸಲಗ ಸಿನಿಮಾ ಫಸ್ಟ್ ರಿಲೀಸ್ ಆಗುತ್ತೆ, ನಂತರ ಕೋಟಿಗೊಬ್ಬ 3 ಗೆ ಕೋಟಿಗೊಬ್ಬ 3 ರಿಲೀಸ್ ಮಾಡೋದಕ್ಕೆ ನೀವು ಜಯಣ್ಣ ಹತ್ರ ಹೇಳ್ಬಿಟ್ಟು ನೀವು ಒಡಂಬಡಿಕೆ ಮಾಡ್ಬಿಟ್ಟು ಮಾತಿನ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳಿ ಹೇಳ್ಬಹುದು ಹೇಗೆ ಅಂತ ಹೇಳಿ. ಇಲ್ಲ, ನಾವು ಮಾತಾಡಿದ್ವಿ ಜಯಣ್ಣ ಅವರು ಫಸ್ಟ್ ಏನೇನೆ ಒಂದು ತಿಂಗಳು ಮುಂಚೆ ಮಾತಾಡಿದಾಗ ನಾನು 29ಕ್ಕೆ ಬರ್ತೀನಿ, ನೀವು ಅದರ ತಕ್ಕ ಪ್ರಕಾರ ಬನ್ನಿ ಅಂತ ಹೇಳಿದ್ರು. ನಾವು ಒಂದು ಫಿಕ್ಸ್ ಆಗಿದ್ವಿ, ಅದು 14 ಫಿಕ್ಸ್ ಆಗಿತ್ತು. ನಂತರ ಏನಾಯ್ತು, ಈ ಯಾವಾಗ ಸರ್ಕಾರದ ಡಿಸಿಷನ್ ಲೇಟ್ ಆಯ್ತು ಅವಾಗ ನಾನು ಆಟೋಮ್ಯಾಟಿಕಲಿ 14ಕ್ಕೆ ಹೋದೆ. ಅದಕ್ಕೆ ಬಾಬುನೂ ಒಪ್ಪಿಕೊಂಡಿದ್ರು. ಸೊ ಈಗ ಅದನ್ನೇ ನಾಳೆ ನಾವು ಮಾತಾಡ್ಬಿಟ್ಟು ಡೇಟ್ ಅನೌನ್ಸ್ ಮಾಡೋಣ ಅನ್ಕೊಂಡಿದ್ದು ಮೂರು ಜನ ಸೇರಿ. ಅಲ್ಲ, ಅದೇ ನೀವು ಹೇಳಿದ್ರೆ ಒಡಂಬಡಿಕೆ ಮಾಡ್ಕೊಂಡಾಗೆ ಈಗ ಬಜರಂಗಿ 2 ಸಿನಿಮಾ ಹಾಗಾದ್ರೆ ಮುಂದೆ ಹೋಗ್ಬೇಕಾಗಿ ಬರುತ್ತೆ. ನಿಮ್ಮ ನಿರ್ಮಾಪಕರ ಪ್ರಕಾರ ನೀವು ನಾಳೆ ಹೋಗಿ ಮಾತಾಡೋಣ. ಒಡಂಬಡಿಕೆ ಪ್ರಕಾರ 29ಕ್ಕೆ ಬಜರಂಗಿ ಮುಂಚೆ ಒಂದು ತಿಂಗಳು ಮುಂಚೆನೇ ಎಲ್ಲ ಫಿಕ್ಸ್ ಆಗಿತ್ತು ಆ ಡೇಟ್. ಸೊ ನಾನು ಮತ್ತೆ ಬಾಬು ಅವರು ಮಾತಾಡ್ಬೋದಾಯ್ತು. ಜಯಣ್ಣನ ಹತ್ರ ನೆನ್ನೆನು ಮಾತಾಡಿದ್ವಿ, ಅವ್ರು 11:00 ಮಾತಾಡೋಣ ಅಂತ ಹೇಳಿದ್ರು. ಮೂರು ಜನ ಒಟ್ಟಿಗೆ ಅನೌನ್ಸ್ ಮಾಡೋ ಅಷ್ಟರಲ್ಲಿ ಈ ಒಂದು ಇದಾಯ್ತು.
ಈಗ ಸುದೀಪ್ ಅವ್ರು ಹೇಗೆ ಕನ್ವಿನ್ಸ್ ಮಾಡ್ತಾರೆ ಈ ವಿಚಾರ ತಗೊಂಡು ಭೇಟಿ ಆಗ್ತಾರೆ? ಸುದೀಪ್ ಅವ್ರು ನೋಡಿರ್ಬೋದು ತುಂಬಾ ಇದಾಗಿ ತಗೊಂಡಿದ್ದಾರೆ ಪ್ರೊಫೆಷನಲ್ಲಿ, ಬಹಳ ಚೆನ್ನಾಗಿ ಸಲಗಾ ಚಿತ್ರಕ್ಕೆ ಟ್ವೀಟ್ ಮಾಡಿದ್ದಾರೆ ಈಗ. ಸೊ ಗೊತ್ತಾಗಿನೂ ಸಹಿತ, ಯಾಕಂದ್ರೆ ಸುದೀಪ್ ಅವರು ಮುಂಚೆಯಿಂದನೂ ಸಲಗಾ ಚಿತ್ರದ ಜೊತೆಲೇ ಇದ್ದಾರೆ. ಮುಹೂರ್ತದಲ್ಲಿ ಕ್ಲ್ಯಾಪ್ ಮಾಡಿದ್ದವರೇ, ಫಸ್ಟ್ ಸಾಂಗ್ ಟೈಟಲ್ ಟ್ರ್ಯಾಕ್ ರಿವೀಲ್ ಮಾಡಿದ್ದವರೇ. ಸೊ ಅವ್ರಿಗೆ ಏನೋ ಖುಷಿ ಅಂದರೆ ವಿಜಯ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿರೋದು ತುಂಬ ಖುಷಿ. ಯಾಕಂದ್ರೆ ಒಬ್ಬ ಹೀರೋ ಡೈರೆಕ್ಟರ್ ಆಗಿರೋ ಕೆಲವೇ ಇದರಲ್ಲಿ, ಉಪೇಂದ್ರ ಅವ್ರು ಬಿಟ್ಟರೆ ಸುದೀಪ್ ಅವರು, ಸುದೀಪ್ ಅವ್ರು ಬಿಟ್ಟರೆ ಆ ಸಾಲಿನಲ್ಲಿ ವಿಜಯ್ ಅವರು ಸೇರ್ಕೊತಾ ಇರೋ ಅನ್ನೋದು ಒಂದು ಖುಷಿ ತುಂಬ ದಿನ ನನ್ನ ಹತ್ರ ಹಂಚ್ಕೊತಾ ಇದ್ದಾರೆ ಆ ಮ್ಯಾಟ್ರು. ಸೊ ಅವ್ರಿಗೆ ಸಲಗಾ ಚಿತ್ರದ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೂ, ವಿಜಯ್ ಅವ್ರು ಹೆಂಗೆ ನಿರ್ದೇಶನ ಮಾಡಿರ್ತಾರೆ ಅಂತ. ಸೊ ನಾನು ಈ ಮುಖಾಂತರ ಸುದೀಪ್ ಅವ್ರಿಗೆ ನಮ್ಮ ಚಿತ್ರತಂಡದಿಂದ ಕೃತಜ್ಞತೆಗಳು ಹೇಳ್ತೀನಿ. ಅವರು ಟ್ವೀಟು ಮಾಡಿ ನಮ್ಮ ಚಿತ್ರಕ್ಕೆ ಹಾರೈಸಿದ್ದಾರೆ ಈಗ. ಸೊ ಎರಡು ಚಿತ್ರಗಳು ಕನ್ನಡ ಚಿತ್ರ ಪ್ರೇಕ್ಷಕರನ್ನ ಮನಸ್ಸಿಗೆಲ್ಲ ಯಶಸ್ವಿ ಆಗುತ್ತೆ. ಕೇಂದ್ರದ ಕೃಷಿ ಕಾಯ್ದೆಗಳ ವಿರುದ್ಧ ಸಿಡಿದೆದ್ದಿರೋ ರೈತ ಸಂಘಟನೆಗಳು ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ಆದರೆ ಕೊರೋನಾ ಸಂಕಷ್ಟದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಕ್ಕೆ ಕೆಲವು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ನೀಡೋದಕ್ಕೆ ಮುಂದಾಗಿದೆ. ಹೀಗಾಗಿ ನಾಳೆಯ ಬಂದ್ ಯಶಸ್ವಿಯಾಗುವುದು ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಹೆದ್ದಾರಿಗಳ ಬಂದ್ಗೆ ರೈತ ಸಂಘಟನೆಗಳು ನಿರ್ಧಾರ ಮಾಡಿದ್ದು, ಬೆಂಗಳೂರಿನಲ್ಲಿ ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೆ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಸೇವೆ ಎಂದಿನಂತೆ ಸಹಜವಾಗಿಯೇ ಇರಲಿದ್ದು, ಹೋಟೆಲ್, ರೆಸ್ಟೋರೆಂಟ್, ಶಾಲೆಗಳು ಸಹ ತೆರೆದಿರಲಿವೆ. ಪಂಚಾಯಿತಿ, ಹೋಬಳಿ, ತಾಲೂಕು, ಜಿಲ್ಲೆವರೆಗೆ ಎಲ್ಲ ಬಂದ್ ಆಗುತ್ತೆ. ಹೆದ್ದಾರಿಗಳ ಮೇಲೆ ಜನ ಬಂದು ಚಳುವಳಿಗಳನ್ನು ಮಾಡ್ತಾರೆ. ನೂರಾರು ಸಂಘಟನೆಗಳು ಈ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕೆ ಆರ್ ಪುರಂ ಮಾರುಕಟ್ಟೆಯಿಂದ ಒಂದು ಪಾದಯಾತ್ರೆ ಶುರುವಾಗುತ್ತೆ, ಮೈಸೂರು ಬ್ಯಾಂಕ್ ಸರ್ಕಲಿಗೆ ಬರ್ತದೆ. ಅಲ್ಲಿ ಸುಮಾರು ಸರ್ಕಾರಕ್ಕೆ ಏನು ಡಿಮ್ಯಾಂಡ್ ಹೇಳಬೇಕಾಗಿದೆಯೋ ಅದು ಎಲ್ಲದನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಮುಕ್ತಾಯ ಮಾಡ್ತೀವಿ. ಇನ್ನು ನಾಳೆಯ ಭಾರತ್ ಬಂದ್ ಬಗ್ಗೆ ಮಾತನಾಡಿದ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ಹಳ್ಳಿ ಹಳ್ಳಿಗಳಲ್ಲೂ ತಾಲೂಕುಗಳಲ್ಲೂ ಬಂದ್ ಆಗಲಿದೆ ಎಂದಿದ್ದಾರೆ. ಎಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ತೇವೆ. ನಾಳೆಯ ಬಂದ್ಗೆ ನೂರಾರು ಸಂಘಟನೆಗಳು ಬೆಂಬಲ ನೀಡಿವೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಎಲ್ಲಾ ಕಡೆಗಳಲ್ಲಿ ಪಾದಯಾತ್ರೆ ಶುರು ಮಾಡಿ ಟೌನ್ ಹಾಲ್ನತ್ತ ರ್ಯಾಲಿ ನುಗ್ಗಿ ಬರಲಿದೆ. ನಂತರ ಮೈಸೂರು ಬ್ಯಾಂಕ್ ಸರ್ಕಲ್ ವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಂಚಾಯಿತಿ, ಹೋಬಳಿ, ತಾಲೂಕು, ಜಿಲ್ಲೆವರೆಗೆ ಎಲ್ಲ ಬಂದ್ ಆಗುತ್ತೆ. ಹೆದ್ದಾರಿಗಳ ಮೇಲೆ ಜನ ಬಂದು ಚಳುವಳಿಗಳನ್ನು ಮಾಡ್ತಾರೆ. ನಂತರ ಬೆಂಗಳೂರು ಮಹಾನಗರ ಸೇರಿದಂಗೆ ಇಲ್ಲಿ ನೂರಾರು ಸಂಘಟನೆಗಳು ಈ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಂದ್ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಏನು ಕೆ ಆರ್ ಪುರಂ ಮಾರುಕಟ್ಟೆಯಿಂದ ಒಂದು ಪಾದಯಾತ್ರೆ ಶುರುವಾಗುತ್ತೆ. ಹಾಗೆಯೇ ಸುಮ್ಮನಳ್ಳಿ ಸರ್ಕಲ್ನಿಂದ ಒಂದಿಷ್ಟು ಕಾರ್ಯಕರ್ತರು ಆ ಕಡೆಯಿಂದ ಪಾದಯಾತ್ರೆಯನ್ನು ಶುರು ಮಾಡ್ತಾರೆ. ಹಾಗೆಯೇ ಅನೇಕ ಭಾಗಗಳಿಂದ ಶಿವಾಜಿನಗರ ಇತ್ಯಾದಿ ಹೀಗೆ ಒಂದೊಂದು ಭಾಗದಿಂದ ಪ್ರತಿಭಟನೆಯ ಜಾಥಾಗಳು ಬಂದು ಟೌನ್ ಹಾಲ್ ಬಳಿ 11 ಗಂಟೆಗೆ ಸೇರ್ತವೆ. ನಾಳೆ ಭಾರತ್ ಬಂದ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗುತ್ತೆ. 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದ್ದು ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಡಲಿದ್ದಾರೆ. ಪ್ರತಿ ವಿಭಾಗದಲ್ಲಿ ಡಿಸಿಪಿಗಳ ನೇತೃತ್ವದಲ್ಲಿ ಭದ್ರತೆ ಮಾಡಲಾಗುತ್ತೆ. ಜೊತೆಗೆ ಕೆಎಸ್ಆರ್ಪಿ, ಸಿಎಆರ್ ತುಕಡಿಗಳನ್ನು ನಿಯೋಜಿಸಲಿದ್ದು ಹೊಯ್ಸಳ ಚೀತಾ ವಾಹನಗಳು ಮೇಲಿಂದ ಮೇಲೆ ಗಸ್ತು ತಿರುಗಲಿವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಡವರಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತೀವಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಸಚಿವ ಉಮೇಶ್ ಕತ್ತಿ 5 ಕೆಜಿ ಸಾಕು ಅಂತ ಹೇಳ್ತಾರೆ, ಆದರೆ ನಾವು ಅಧಿಕಾರಕ್ಕೆ ಬಂದರೆ 10 ಕೆಜಿ ಕೊಡ್ತೀವಿ. ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮುಂದೆ ಬಿಜೆಪಿ ಸರ್ಕಾರ ಕಿತ್ತೊಗೆಯಿರಿ, ಕಾಂಗ್ರೆಸ್ ಗೆಲ್ಲಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಮತ್ತೆ ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡ್ತೀವಿ. ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, 23ನೇ ಇಸವಿಗೆ ಚುನಾವಣೆ ಬಂದ್ರೆ ಆ ಬಿಜೆಪಿನ ಕಿತ್ತು ಆಚೆಗೆ ಸರಿ ಅದನ್ನ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್.
ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಟ್ವೀಟ್ ಸುರಿಮಳೆಗೈದಿದ್ದಾರೆ. ಸುಳ್ಳಿನ ವೀರ ಸಿದ್ದರಾಮಯ್ಯನವರೇ, ಸತ್ಯವನ್ನ ಕಕ್ಕಲು ಕಷ್ಟವೇಕೆ, ಅಕ್ಕಿ ಭಾಗ್ಯದ ಅಸಲಿಯತ್ತೇನು ಅನ್ನೋದನ್ನ ಈಗಾಗಲೇ ಸದನದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೇನೆ. ಆದರೂ ಸಹ ನಿಮ್ಮ ಸುಳ್ಳಿನ ಜಪ ಮುಂದುವರೆದಿದೆ. ನಿಮಗೆ ಸುಳ್ಳಿನ ಮೇಲಿರುವಷ್ಟು ನಿಷ್ಠೆ ಸತ್ಯದ ಮೇಲೆ ಯಾಕಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಏರೋದಕ್ಕೆ ದಳಪತಿಗಳು ಈಗಿನಿಂದಲೇ ರಣತಂತ್ರ ರೂಪಿಸುತ್ತಿದ್ದಾರೆ. ಬಿಡದಿಯ ಎಚ್ಡಿಕೆ ತೋಟದ ಮನೆಯಲ್ಲಿ ನಾಳೆಯಿಂದ 4 ದಿನಗಳ ಕಾಲ ಜೆಡಿಎಸ್ ಮಿಷನ್ 1-2-3 ಕಾರ್ಯಾಗಾರ ನಡೆಯಲಿದೆ. ಈ ವೇಳೆ 1-2-3 ಜೆಡಿಎಸ್ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಲಿದ್ದಾರೆ. ಮುಂದಿನ ಜನವರಿವರೆಗೆ ಈ ಅಭ್ಯರ್ಥಿಗಳ ಕಾರ್ಯವನ್ನು ವೀಕ್ಷಣೆ ಮಾಡಲಾಗುತ್ತೆ. ನಂತರ ಅವರ ಕಾರ್ಯ ಸಂಘಟನೆ ನೋಡಿ ಯೆಲ್ಲೋ ರೆಡ್ ಕಾರ್ಡ್ ವಿತರಣೆ ಮಾಡಲು ನಿರ್ಧರಿಸಿದ್ದಾರೆ. ನಾನು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿದ್ದೇನೆ, ಅವ್ರನ್ನೇ ಕರೀತಾ ಇರ್ತಕ್ಕಂಥದ್ದು. ಅವರಿಗೆ 3 ತಿಂಗಳ ಟಾಸ್ಕ್ ಕೊಡ್ತಾ ಇದ್ದೇವೆ. ಅಭ್ಯರ್ಥಿಯಾಗಿದ್ದೇನೆ ಅಂತೇಳಿ ಮನೇಲಿ ಮಲಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ. ಅದಕ್ಕೋಸ್ಕರಲೇ ಅವರಿಗೆ ಜನವರಿವರೆಗೆ ಒಂದು ಟಾಸ್ಕ್ ಏನು ಕೊಡ್ತಾ ಇದ್ದೇವೆ ಈ ಒಂದು ವರ್ಕ್ಶಾಪ್ನಲ್ಲಿ. ಆ ನಾವು ಕೊಟ್ಟಂಥ ಒಂದು ಟಾಸ್ಕ್ನ ಅವರು ಅದರಲ್ಲಿ ತೇರ್ಗಡೆ ಆಗಬೇಕು. ತೇರ್ಗಡೆ ಆದರೆ ಜನವರಿನಲ್ಲಿ ಅಫಿಷಿಯಲಾಗಿ ಅನೌನ್ಸ್ ಆಗುತ್ತೆ. ಆದರೆ ನಾಳೆಯಿಂದಲೇ ಅವರಿಗೆ ಒಂದು ಗ್ರೀನ್ ಕಾರ್ಡ್ ಕೊಡ್ತಾ ಇದ್ದೇವೆ. ಆ ಗ್ರೀನ್ ಕಾರ್ಡನ್ನು ರೆಡ್ ಕಾರ್ಡಾಗಿ ಯೆಲ್ಲೋ ಕಾರ್ಡಾಗಿ ಪರಿವರ್ತನೆ ಮಾಡ್ಕೋಬೇಕು, ಇಲ್ಲ ಗ್ರೀನ್ ಕಾರ್ಡಾಗಿ ಮುಂದುವರಿಸ್ಕೋಬೇಕು ಅನ್ನೋದು ಅವರ ದುಡಿಮೆ ಆಧಾರದ ಮೇಲೆ ಜನವರಿ ತಿಂಗಳಲ್ಲಿ ನಾನು. ಮುಂಬರುವ ಚುನಾವಣೆಗೆ ಜೆಡಿಎಸ್ ಸಿದ್ಧತೆ ನಡೆಸಿದೆ. ಆದರೆ ಜೆಡಿಎಸ್ನ ಹಲವು ಮುಖಂಡರು ಇಂದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಡಾಲರ್ಸ್ ಕಾಲೋನಿಯ ಕುವೆಂಪು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು. ಹೆಬ್ಬಾಳ ಬ್ಯಾಟರಾಯನಪುರ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಜೆಡಿಎಸ್ ಮಾಜಿ ಉಪಮೇಯರ್ ಎಂ ಆನಂದ್ ಸೇರಿದಂತೆ ಹಲವು ಮುಖಂಡರು ಸೇರ್ಪಡೆಯಾದರು. ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇರೋದ್ರ ಬಗ್ಗೆ ಸ್ವತಃ ಶಾಸಕರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಬಿಜೆಪಿಗೆ ಹೋಗ್ತೇನೆ ಅನ್ನುವರಿಗೆ ತಲೆಕೆಟ್ಟಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಕಣಕಟ್ಟೆ ಹೋಬಳಿಯ 6 ಕೆರೆಗೆ ನೀರು ಕೊಟ್ಟರು, ಹೀಗಾಗಿ ಅವರಿಗೆ ಚಿನ್ನದ ಉಂಗುರ ತೊಡಿಸಿದ್ದೆ. ಇಷ್ಟಕ್ಕೆ ಬಿಜೆಪಿಗೆ ಹೋಗ್ತೀನಿ ಅಂತ ಅರ್ಥನಾ? ಕೆಲಸ ಮಾಡಿಕೊಟ್ಟವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಕೆಲಸ ಮಾಡಿಕೊಟ್ರನ್ನ ಜ್ಞಾಪಿಸ್ಕೊಂಡಿದೀವಿ ಅಷ್ಟೇ. ಕಾಂಗ್ರೆಸ್ ಯಾವ ಚರ್ಚು ಆಗಿಲ್ಲ, ಯಾವ ಕಥೆ ಆಗಿಲ್ಲ, ಯಾವ ಭಾರತವೂ ಆಗಿಲ್ಲ, ಯಾವ ಚರ್ಚು ಆಗಿಲ್ಲ. ಕೊನೆ ತನಕ ಜೆಡಿಎಸ್ ಅಲ್ಲಿ ಇರ್ತೀರಿ? ನಾವು ಜೆಡಿಎಸ್ ನಿಂದ ಗೆದ್ದಿದ್ವಿ, ಜೆಡಿಎಸ್ ನಲ್ಲಿ ಇದೀವಿ. ಬಟ್ ಅವರು ಕೊಟ್ಟಿದ್ದ ಇದು ನಿಮ್ಮ ಅರಸೀಕೆರೆ ತಾಲೂಕಿಗೆ ಅನುಕೂಲ ಆಗಿದೆ ಸಿದ್ದರಾಮಯ್ಯ? ಹೌದು, ಅನುಕೂಲ ಆಗಿದೆ. ಅವರನ್ನ ನಾನು ಕರ್ಕೊಬಂದು ಸನ್ಮಾನಿಸಿದ್ದೀನಿ, ಅವ್ರು ಕೊಟ್ಟದ್ದಕ್ಕೆ ಕೃತಜ್ಞತೆ ಮಾಡಿದ್ವಿ. ಕೋಲಾರದಲ್ಲಿ ಮೇಲಿಂದ ಮೇಲೆ ಶಾಲಾ ಮಕ್ಕಳಿಗೆ ಹೆಮ್ಮಾರಿ ಕೊರೋನಾ ಕಾಣಿಸಿಕೊಳ್ತಾ ಇದೆ. ಕೋಲಾರದ ಚಿನ್ಮಯ ವಿದ್ಯಾಲಯದ 12 ಮಕ್ಕಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಶಾಲೆ ಒಟ್ಟು 300 ಮಕ್ಕಳಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 12 ಮಕ್ಕಳಿಗೆ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಸೋಂಕಿತ ಮಕ್ಕಳಲ್ಲಿ ಯಾವುದೇ ರೋಗ ಲಕ್ಷಣ ಇಲ್ಲ. ಸದ್ಯ ಎಲ್ಲರೂ ಆರೋಗ್ಯವಾಗಿದ್ದು ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊರೋನಾ 3ನೇ ಅಲೆ ತಡೆಗೆ ಸರ್ಕಾರ ಸಕಲ ರೀತಿ ಸಜ್ಜಾಗಿದ್ದು ರಾಜ್ಯದಲ್ಲಿ ವಿಧಿಸಲಾಗಿರೋ ನಿರ್ಬಂಧವನ್ನು ಹಂತ ಹಂತವಾಗಿ ತೆರವುಗೊಳಿಸ್ತೀವಿ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು 15 ದಿನ 1-6ನೇ ತರಗತಿವರೆಗೆ ಶಾಲೆ ತೆರೆಯಲ್ಲ. ತಜ್ಞರ ವರದಿ ಆಧರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ. 3ನೇ ಅಲೆ ಯಾವಾಗ ಬರುತ್ತೆ ಅಂತ ನಿಖರವಾಗಿ ಹೇಳೋದಕ್ಕಾಗಲ್ಲ. ಕೊರೋನಾದಿಂದ ಮೃತಪಟ್ಟವರಿಗೆ 1 ಲಕ್ಷ ಪರಿಹಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಕೊರೋನಾ ಕಾಲದಲ್ಲೇ ನ್ಯೂಮೋನಿಯಾ ಮಾರಿ ಮಕ್ಕಳನ್ನ ಬಿಟ್ಟು ಬಿಡದೆ ಕಾಡೋದಕ್ಕೆ ಶುರುವಾಗಿದೆ. ದಾವಣಗೆರೆ, ಕೊಪ್ಪಳ, ಕೊಡಗು, ಬಳ್ಳಾರಿ, ಬೆಳಗಾವಿ, ದಕ್ಷಿಣ ಕನ್ನಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನ್ಯೂಮೋನಿಯಾ ಹಾವಳಿ ಜೋರಾಗಿದೆ. ಹವಾಮಾನ ಬದಲಾವಣೆಯೇ ಇದಕ್ಕೆ ಮೂಲ ಕಾರಣವಾಗಿದ್ದು ಗಾಳಿ, ನೀರು, ಆಹಾರದಿಂದಲೂ ಕಾಯಿಲೆ ಅಂಟಿಕೊಳ್ತಾ ಇದೆ. ನ್ಯೂಮೋನಿಯಾ ಕಾಣಿಸಿಕೊಂಡಲ್ಲಿ ಬಿಪಿ, ಹೃದಯದ ಬಡಿತ ಹೆಚ್ಚಾಗೋದು, ಉಸಿರಾಡಲು ತೊಂದರೆ, ಮೈ ಬೆವರುವುದು, ಜ್ವರ, ಚಳಿ ಇಲ್ಲದಿದ್ರೂ ಮೈಕೈ ನಡುಗುವುದು, ವಾಕರಿಕೆ, ವಾಂತಿ, ಬೇದಿ, ವಿಪರೀತ ತಲೆನೋವು, ಹೀಗೆ ಹಲವು ಲಕ್ಷಣಗಳು ಕಾಣಿಸಿಕೊಳ್ಳಲಿದೆ. ಕೊರೋನಾ ಹಾಗೂ ನ್ಯೂಮೋನಿಯಾ ಜೊತೆಗೆ ಮತ್ತೊಂದು ಮಹಾ ಕಾಯಿಲೆ ವಕ್ಕರಿಸಿದೆ. ರಾಯಚೂರಲ್ಲಿ ರಿಕೆಟ್ ಸಿಎಲ್ ಎಂಬ ಹೊಸ ಕಾಯಿಲೆ ಪತ್ತೆಯಾಗಿದೆ. ಈ ಕಾಯಿಲೆಗೆ ಮಕ್ಕಳು ತತ್ತರಿಸಿ ಹೋಗ್ತಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಾವಿರಾರು ಮಕ್ಕಳಿಗೆ ಮೇಲಿಂದ ಮೇಲೆ ಜ್ವರ ಕಾಣಿಸಿಕೊಳ್ತಾ ಇದ್ದು ಪೋಷಕರು ಕಂಗಾಲಾಗಿದ್ದಾರೆ. ನವಜಾತ ಶಿಶುಗಳಲ್ಲೂ ಡೆಂಗ್ಯೂ ಜೊತೆಗೆ ರಿಕೆಟ್ ಸಿಎಲ್ ಪತ್ತೆಯಾಗಿದೆ.
ಜನರಿಗೆ ಮಾದರಿಯಾಗಬೇಕಾಗಿರೋ ಜನನಾಯಕರೇ ಮೇಲಿಂದ ಮೇಲೆ ಎಡವಟ್ ಮಾಡುತ್ತಿದ್ದಾರೆ. ಆನೇಕಲ್ನಲ್ಲಿ ಸಚಿವ ವಿ ಸೋಮಣ್ಣ ಬಹುಮಹಡಿ ವಸತಿ ಸಮುಚ್ಚಯ ಉದ್ಘಾಟನೆ ಮಾಡಿದರು. ಈ ವೇಳೆ ಕೊರೋನಾ ನಿಯಮ ಅನ್ನೋದು ಲೆಕ್ಕಕ್ಕಿರಲಿಲ್ಲ. ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಬಿಜೆಪಿ ಕಾರ್ಯಕರ್ತರು ಮಾಸ್ಕ್ ಹಾಕಿರಲಿಲ್ಲ. ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ. ಮಾಸ್ಕ್ ಹಾಕದೆಯೇ ಸಚಿವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ನಗರದಲ್ಲಿ ನಡೆದ ಹಿಂದೂ ಮಹಾಗಣಪತಿ ವಿಸರ್ಜನಾ ವೇಳೆ ಶಾಸಕರೇ ಬಿಂದಾಸ್ ಸ್ಟೆಪ್ಸ್ ಹಾಕಿದ್ದಾರೆ. ಡಿಜೆ ಹಾಕುವಂತಿಲ್ಲ, ಅದ್ದೂರಿ ಮೆರವಣಿಗೆ ಮಾಡಂಗಿಲ್ಲ ಅಂತ ಸರ್ಕಾರ ಸೂಚನೆ ಕೊಟ್ಟಿದ್ರು. ಯಾರೊಬ್ಬರು ಕ್ಯಾರೆ ಅಂದಿಲ್ಲ. ಶಾಸಕ ರಾಜೇಶ್ ಗೌಡ ಜೊತೆಗೆ ರೇಷ್ಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ಆರ್ ಗೌಡ ಕೂಡ ಡಾನ್ಸ್ ಮಾಡಿದ್ದಾರೆ. ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಸಾವಿರಾರು ಜನ ಕುಣಿದು ಕುಪ್ಪಳಿಸಿದ್ದು ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿತ್ತು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆಗಿ ಕಬ್ಬಾಳು ಬೆಟ್ಟದಿಂದ ಬಿದ್ದು ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರದ ಕಬ್ಬಾಳು ಬೆಟ್ಟದಿಂದ ಬಿದ್ದು ಮೂರು ದಿನದ ಹಿಂದೆ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸಾತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಪ್ರೇಮಿಗಳು ಎಲ್ಲಿಯವರು ಅನ್ನೋದು ಗೊತ್ತಾಗಿಲ್ಲ. ಬೆಂಗಳೂರಲ್ಲಿ ಮತ್ತೊಂದು ಐಷಾರಾಮಿ ಕಾರು ಅಪಘಾತ ಸಂಭವಿಸಿದೆ. ದೊಮ್ಮಲೂರು ರಸ್ತೆಯ ಕಮಾಂಡೋ ಆಸ್ಪತ್ರೆ ಬಳಿ ಟೊಯೋಟಾ ಇಟಿಯೋಸ್ ಕಾರಿಗೆ ಪೋರ್ಷೆ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯಾದ ರಭಸಕ್ಕೆ ಎರಡೂ ಕಾರುಗಳು ಜಖಂಗೊಂಡಿವೆ. ನಿನ್ನೆ ರಾತ್ರಿ 12:45 ಸುಮಾರಿಗೆ ಉದ್ಯಮಿಯೊಬ್ಬರ ಪುತ್ರ ಜಾವೇದ್ ಮೇವಾನಿ ಎಂಬಾತ ತುಂತುರು ಮಳೆಯ ನಡುವೆ ಜಾಲಿ ರೈಡ್ಗೆ ಹೋಗ್ತಾ ಇದ್ರಂತೆ. ಈ ವೇಳೆ ಪೋರ್ಷೆ ಕಾರು ವೇಗವಾಗಿ ಬಂದಿದ್ದು ಕೇಶವ್ ಮೂರ್ತಿ ಅನ್ನೋರಿಗೆ ಸೇರಿದ ಇಟಿಯೋಸ್ ಕ್ಯಾಬ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ನಂತರ ಪೋರ್ಷೆ ಕಾರು ಆಸ್ಪತ್ರೆ ಗೇಟ್ಗೂ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಕ್ಯಾಬ್ ಚಾಲಕ ಕೇಶವ ಮೂರ್ತಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಕ್ಯಾಬ್ನಲ್ಲಿದ್ದ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಹಲಸೂರು ಸಂಚಾರಿ ಪೊಲೀಸರು ಕೇಸ್ ದಾಖಲಿಸಿದ್ದು ಪೋರ್ಷೆ ಮತ್ತು ಇಟಿಯೋಸ್ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಜಾವೇದ್ ಮೇವಾಮನಿ ಮದ್ಯ ಸೇವಿಸಿದ್ದ ಅನುಮಾನ ವ್ಯಕ್ತವಾಗ್ತಾ ಇದೆ. ಎರಡು ದಿನದ ಹಿಂದೆ ಬೆಂಗಳೂರಿನ ಆರ್ಆರ್ ನಗರ ಹಾಗೂ ಕೆಂಗೇರಿಯಲ್ಲಿ ಕಾರ್ಗಳ ಗ್ಲಾಸ್ ಒಡೆದು ಪುಂಡಾಟವಾಡಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಂತಿಮ ವರ್ಷದ ಎಂಜಿನಿಯರಿಂಗ್ ಮಾಡುತ್ತಿದ್ದ ಹೊರ ರಾಜ್ಯದ ವಿದ್ಯಾರ್ಥಿಗಳು ಮಧ್ಯರಾತ್ರಿ ದಾಂಧಲೆ ಮಾಡಿದ್ರು. ಬರ್ತ್ಡೇ ಪಾರ್ಟಿ ಮುಗಿಸಿ ಎರಡು ಬೈಕ್ನಲ್ಲಿ ಬಂದಿದ್ದ ಐವರು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಸುಮಾರು 15 ಹೆಚ್ಚು ಕಾರ್ಗಳ ಗ್ಲಾಸ್ ಪುಡಿ ಪುಡಿ ಮಾಡಿದ್ರು. ಈ ಸಂಬಂಧ ತನಿಖೆಗಿಳಿದ ಆರ್ಆರ್ ನಗರ ಪೊಲೀಸರು ಐವರನ್ನ ಬಂಧಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸಂಚಾರಿ ಕಾನ್ಸ್ಟೇಬಲ್ ಒಬ್ಬರು ವಿಭಿನ್ನವಾಗಿ ಸಾರ್ವಜನಿಕರ ಸೇವೆ ಮಾಡಿದ್ದಾರೆ. ನಗರದ ಆಳಂದ ಚೆಕ್ಪೋಸ್ಟ್ ಬಳಿ ರಸ್ತೆ ಗುಂಡಿಗಳನ್ನ ಸಂಚಾರಿ ಕಾನ್ಸ್ಟೇಬಲ್ ಚಂದ್ರಕಾಂತ್ ಅನ್ನೋರು ಮಣ್ಣು ಹಾಕಿ ಮುಚ್ಚಿದ್ದಾರೆ. ಈ ರಸ್ತೆ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರರು ಗಾಯಗೊಳ್ತಾ ಇದ್ರು. ಹೀಗಾಗಿ ಸಂಚಾರಿ ಪೊಲೀಸ್ ಠಾಣೆ 2 ಕಾರ್ಯನಿರ್ವಹಿಸುವ ಚಂದ್ರಕಾಂತ್ ಗುಂಡಿಗಳಿಗೆ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಚಂದ್ರಕಾಂತ್ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಕವಲಗೇರಿ ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಮೇಲಿಂದ ಮೇಲೆ ಕಾಣಿಸಿಕೊಳ್ತಿದ್ದ ಚಿರತೆ ಊರ ಜನರ ನಿದ್ದೆಗೆಡಿಸಿತ್ತು. ಹೀಗಾಗಿ ಕಳೆದ 5 ದಿನಗಳಿಂದ ಕಬ್ಬಿನ ಗದ್ದೆಯಲ್ಲಿದ್ದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಇಂದು ಬೆಳಗಿನ ಜಾವ ಚಿರತೆ ಬೋನಿಗೆ ಬಿದ್ದಿದೆ ಎನ್ನು ಮಂಡ್ಯ ಜಿಲ್ಲೆಯ ರಾಗಿ ಮುದ್ದನಹಳ್ಳಿಯಲ್ಲಿ ಚಿರತೆ ದಾಳಿಗೆ 8 ಕುರಿಗಳು ಬಲಿಯಾಗಿವೆ. ಕೊಟ್ಟಿಗೆಯಲ್ಲಿದ್ದ ಕುರಿಗಳ ಮೇಲೆ ಕಳೆದ ರಾತ್ರಿ ದಾಳಿ ಮಾಡಿದ್ದು ಸುಮಾರು 1.5 ಲಕ್ಷದ ಕುರಿಗಳ ರಕ್ತ ಹೀರಿದೆ. ಇನ್ನುಳಿದ 5 ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಇತ್ತೀಚಿನ ದಿನದಲ್ಲಿ ಒಂದು ಮದುವೆ ಆಗೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲೊಬ್ಬ 4 ಮದುವೆಯಾಗೋದಕ್ಕೆ ರೆಡಿಯಾಗಿದ್ದಾನೆ. ಮಡಿಕೇರಿ ತಾಲೂಕಿನ ದಬ್ಬಟ್ಕ ಗ್ರಾಮದ ಪ್ರದೀಪ್ ಅನ್ನೋ ವ್ಯಕ್ತಿ 4 ಮದುವೆಗೆ ರೆಡಿಯಾಗಿದ್ದಾನೆ ಅಂತ ಆತನ ಪತ್ನಿಯೇ ಆರೋಪ ಮಾಡ್ತಿದ್ದಾರೆ. ಮೊದಲೇ ಪತ್ನಿಗೆ ವಿಚ್ಛೇದನ ನೀಡಿದ ಪ್ರದೀಪ್ ಪೇರಾಜಿ ಗ್ರಾಮದ ಪವಿತ್ರ ಅನ್ನೋರನ್ನ 2 ಮದುವೆಯಾಗಿದ್ದ. ನಂತರ ಇಷ್ಟಕ್ಕೆ ಸುಮ್ಮನಾಗದ ಈತ ಕೋಲಾರದ ಯುವತಿಯೊಬ್ಬಳನ್ನ 3 ಮದುವೆಯಾಗಿದ್ದಂತೆ. ಇದೀಗ ಮತ್ತೆ 4 ಮದುವೆ ಆಗೋದಕ್ಕೆ ಸಿದ್ಧನಾಗಿದ್ದಾನೆ ಅಂತ 2 ಪತ್ನಿ ಪವಿತ್ರ ಆರೋಪವನ್ನ ಮಾಡಿದ್ದಾರೆ.
ದೇಶವನ್ನು ಉದ್ದೇಶಿಸಿ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ನದಿಗಳ ಮಹತ್ವ ಸಾರಿದರು. ಪುಣ್ಯ ಸ್ನಾನದ ಮಹತ್ವ ತುಂಬಾ ದೊಡ್ಡದು. ಹಿಂದೆ ಪುಣ್ಯ ಸ್ನಾನ ಮಾಡಿ ಶ್ಲೋಕ ಹೇಳ್ತಾ ಇದ್ರು. ಗುರುಕುಲಗಳಲ್ಲೂ ಈ ಪುಣ್ಯ ಸ್ನಾನ ಪದ್ಧತಿ ಇತ್ತು. ಆದ್ರೆ ಈಗ ನದಿಗಳೆಲ್ಲ ಕಲುಷಿತ ಆಗ್ತಿವೆ. ನಾವು ನದಿಗಳನ್ನೆಲ್ಲ ಸಂರಕ್ಷಿಸಬೇಕಿದೆ. ಪ್ರತಿಯೊಂದು ನೀರಿನ ಹನಿಯೂ ಅವಶ್ಯಕವಾಗಿದ್ದು ನವಾಮಿ ಗಂಗೆ ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಮೂರು ದಿನಗಳ ಅಮೆರಿಕ ಪ್ರವಾಸ ಅಂತ್ಯಗೊಂಡಿದ್ದು ತವರಿಗೆ ವಾಪಸ್ಸಾಗಿದ್ದಾರೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದಿಳಿದ ಪ್ರಧಾನಿಗೆ ಬಿಜೆಪಿ ನಾಯಕರು ಅದ್ದೂರಿಯಾಗಿ ಸ್ವಾಗತಿಸಿದರು. ಬಳಿಕ ಪ್ರಧಾನಿ ಮೋದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹಲವು ಬಿಜೆಪಿ ನಾಯಕರು ದೊಡ್ಡ ಹೂವಿನ ಮಾಲೆ ಹಾಕಿ ಅಭಿನಂದಿಸಿದರು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವುದರಿಂದ ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ ಮತ್ತು ಒಡಿಶಾ ಕರಾವಳಿ ತೀರಗಳಲ್ಲಿ ಮುಂದಿನ ಮೂರು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಮೂರು ರಾಜ್ಯಗಳ ಹಲವು ಭಾಗಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಗಂಟೆಗೆ 95 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಚಂಡಮಾರುತಕ್ಕೆ ಗುಲಾಬ್ ಸೈಕ್ಲೋನ್ ಅಂತ ಹೆಸರಿಡಲಾಗಿದೆ. ಈ ಮಧ್ಯೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಕರೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರದಿಂದ ಎಲ್ಲಾ ರೀತಿಯ ಸಹಾಯ ನೀಡುವ ಅಭಯ ನೀಡಿದ್ದಾರೆ. ಇದೀಗ ಚಂಡಮಾರುತಕ್ಕೆ ಗುಲಾಬ್ ಸೈಕ್ಲೋನ್ ಅಂತ ಹೆಸರನ್ನ ಇಡಲಾಗಿದೆ. ಈ ಮಧ್ಯೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಕರೆ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಎಲ್ಲಾ ರೀತಿಯ ಸಹಾಯವನ್ನು ನೀಡುವ ಅಭಯವನ್ನ ಕೊಟ್ಟಿದ್ದಾರೆ. ಸತತವಾಗಿ ಎರಡು ಪಂದ್ಯವನ್ನ ಸೋತಿರೋ ಆರ್ಸಿಬಿ ಗೆಲುವಿನ ಲಯಕ್ಕೆ ಬರಲು ಹವಣಿಸ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋತಿದ್ದ ಆರ್ಸಿಬಿ ಇಂದು ಮುಂಬೈ ಇಂಡಿಯನ್ಸ್ ತಂಡವನ್ನ ಎದುರಿಸಲಿದೆ. ಎರಡೂ ತಂಡಗಳಿಗೂ ಈ ಪಂದ್ಯ ನಿರ್ಣಾಯಕವಾಗಿದೆ. ಹೀಗಾಗಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಅಖಾಡ ರೆಡಿಯಾಗಿದ್ದು ಸಂಜೆ 7:30ಕ್ಕೆ ಮ್ಯಾಚ್ ಶುರುವಾಗಲಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಮೊದಲ ಪಂದ್ಯ ಆರಂಭವಾಗಿದ್ದು ಕೆಕೆಆರ್ ಆರಂಭಿಕ ಆಘಾತ ಅನುಭವಿಸಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.